ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕೇಳಿದ ತಕ್ಷಣ ಇಲ್ಲ ಅಂದೇನೆ, ಆಗಲ್ಲ ಅಂದೇನೆ. ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್ ರೀ. ನಾನ್ ತಾಳಿ ಕಟ್ಟಿದ ಕ್ಷಣದಿಂದ ನಿನ್ ಪ್ರತಿ ವಿಷಯದಲ್ಲೂ ಅಡ್ಜಸ್ಟ್ ಆಗ್ತಾನೆ ಇದೀಯಾ. ನಿನಗೋಸ್ಕರ ಇಂಥ ಚಿಕ್ಕಾಸೇನು ಈಡೇರಿಸ್ಲಿಲ್ಲ ಅಂದ್ರೆ ಹೇಗೆ? ಜೊತೆಗೆ ಈ ವ್ರತನ ಸಿರಿ ಸಂಪತ್ತುಗಳು ಜಾಸ್ತಿ ಆಗ್ಲಿ ಅಂತ ಕೇಳ್ಕೊಳ್ಳೋರ್ಗಿಂತ ಸೌಭಾಗ್ಯ ನೂರ್ ಕಾಲ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊಳ್ತಾ ಗಂಡನಿಗೋಸ್ಕರ ಮಾಡ್ತಾರೆ ಅಂತ ಕೇಳಿದೀನಿ. ನೀ ನನ್ ಬಗ್ಗೆ ಅಷ್ಟೆಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೆ ನಾನ್ ಹೇಗ್ ಬೇಡ ಅನ್ನಕಾಗತ್ತೆ? ಎಲ್ರೂ ಮನಸ್ಫೂರ್ತಿಯಾಗಿ ವ್ರತ ಮಾಡಿ. ಅಮ್ಮನವರ ಆಶೀರ್ವಾದದಿಂದ ನಿಮ್ಮ ಮನಸ್ಸಿನಲ್ಲಿರೋ ಕೋರಿಕೆಗಳೆಲ್ಲ ನೆರವೇರುತ್ತೆ. ನೀವ್ ಕೇಳ್ಕೊಳ್ಳೋ ಕೋರಿಕೆನ ಬಿಟ್ಟು ಎಲ್ರೂ ಚೆನ್ನಾಗ್ ಬೇಡ್ಕೊಳ್ಳಿ, ಒಳ್ಳೆ ಗಂಡ ಬರ್ತಾನೆ. ರೀ, ಅವ್ರಿಗೆಲ್ರಿಗೂ ಮದ್ವೆ ಆಗಿದೆ. ಹೌದಲ್ವಾ? ಎಲ್ರಿಗೂ ಸಾರಿ, ಟಂಗ್ ಸ್ಲಿಪ್ ಆಯ್ತು. ಅಮ್ಮ, ಎಲ್ರು ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಓಂ ಶ್ರೀಮನ್ ಮಹಾಗಣಾಧಿಪತೇ ನಮೋ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ವಾರಾಹಿ ದೇವ್ಯೈ ನಮಃ. ಮಾಂಗಲ್ಯ ಗೌರಿ ದೇವತಾಭ್ಯೋ ನಮಃ. ಮ್ಯಾಕ್ಸಿಮಮ್ ಏರಿಯಾ ಎಲ್ಲ ಕವರ್ ಮಾಡಾಗಿದೆ. ನೆಕ್ಸ್ಟ್ ಪ್ಲಾನ್ ಏನು? ಮಾಸ್ ಏರಿಯಾ ಕೂಡ ಕವರ್ ಮಾಡಬೇಕು ಸುರೇಂದ್ರ. ಯೂಸಫ್ ನಗರದಿಂದ ಜೆ ಪಿ ನಗರದವರೆಗೂ ಒಂದು ರೌಂಡ್ ಹಾಕೋದು ಒಳ್ಳೇದು. ಅದನ್ನೆಲ್ಲ ನಾಳೆ ನೋಡ್ಕೊಳ್ಳೋಣ. ಆದ್ರೆ ಈಗ ಅಷ್ಟಲಕ್ಷ್ಮಿ ಟೆಂಪಲ್ಗೆ ಹೋಗೋಣ. ದೇವಸ್ಥಾನಕ್ಕೆ ಯಾಕೋ? ನಮ್ ಡ್ಯಾಡಿ ಗೆಲ್ಬೇಕು ಅಂತ ಹರಕೆ ಕಟ್ಕೊಳ್ಳೋದಕ್ಕ, ಇಲ್ಲ ಚಿತ್ರನೋ ಪುಳಿಯೋಗ್ರೇನೋ ತಿನ್ಕೊಂಡು ಬರೋದಕ್ಕ? ನಿಮ್ಗೆ ಜೋಕ್ ತರ ಕಾಣಿಸ್ತಿದ್ಯಾ? ಇವಾಗ ನಾನು ನಿಮ್ಗೆ ಹೇಳೋ ಪಾಯಿಂಟ್ನ ಕೇಳಿ. ಅದರಿಂದ ನಮ್ಗೆ ಎಷ್ಟು ಮ್ಯಾರೇಜ್ ಬರುತ್ತೋ ನಿಮ್ಗೆ ಅರ್ಥ ಆಗುತ್ತೆ. ಏನೋ ಅದು. ಇವತ್ತು ಶ್ರಾವಣ ಶುಕ್ರವಾರ, ಅಷ್ಟಲಕ್ಷ್ಮಿ ದೇವಸ್ಥಾನದಲ್ಲಿ ವ್ರತ ನಡೀತಿದೆಯಂತೆ. ಬೀದಿಲಾದ್ರೆ ಮನೆ ಮನೆಗೆ ಹೋಗ್ಬೇಕು, ಅಲ್ಲಾದ್ರೆ ಕ್ರೌಡ್ ಎಲ್ಲ ಒಂದೇ ಜಾಗದಲ್ಲಿ ಇರ್ತಾರೆ, ಜೊತೆಗೆ ಹೆಂಗಸರು ಜಾಸ್ತಿ ಇರ್ತಾರೆ. ನಾವು ಅಲ್ಲಿ ಓಟ್ ಕೇಳಿದ್ರೆ ಅವ್ರ ಓಟ್ ಎಲ್ಲ ನಮ್ಮ ಪಾರ್ಟಿಗೆ ಬರುತ್ತೆ. ನಿಜನೇ ಕಣೋ. ಹೆಂಗಸ್ರನ್ನ ಹುಷಾರಾಗಿ ಡೀಲ್ ಮಾಡಿದ್ವಿ ಅಂತಂದ್ರೆ ಕುರುಡ್ರ ತರ ನಂಬಿ ಓಟ್ ಹಾಕ್ತಾರೆ. ಗಾಡಿ ತೆಗಿಯೋ, ನಡೀರಿ. ಯಾ ದೇವೀ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಆಫೀಸಿಂದ ಇಂಪಾರ್ಟೆಂಟ್ ಕಾಲ್, ನೀನ್ ಹೋಗಿ ಅಮ್ಮನವ್ರ ದರ್ಶನ ಮಾಡ್ಕೊಂಡ್ ಬಾ. ನೀವ್ ಕೂಡ ಇದ್ರೆ ಚೆನ್ನಾಗಿರತ್ತಲ್ವಾ? ಈ ಕಾಲ್ ತುಂಬಾ ಟೈಮ್ ಆಗತ್ತೆ. ಪರವಾಗಿಲ್ಲ ರೀ, ನಾನು ಇಲ್ಲೇ ವೇಟ್ ಮಾಡ್ತೀನಿ. ಅಯ್ಯೋ, ತುಂಬಾ ಟೈಮ್ ಆಗತ್ತೆ, ಅಲ್ಲಿ ಪೂಜೆ ಶುರುವಾಗುತ್ತೇನೋ. ಪ್ಲೀಸ್ ಡೋಂಟ್ ಮೈಂಡ್. ಸರಿ ರೀ, ಮಾತಾಡಿದ ತಕ್ಷಣ ಅಲ್ಲಿ ಅಮ್ಮನವ್ರ ಹತ್ರ ಬಂದ್ಬಿಡಿ. ಸರಿ. ಹಲೋ,
ಅಮ್ಮ ವ್ರತ ಈಗಷ್ಟೇ ಶುರುವಾಗಿದೆ, ಕೂತ್ಕೋಮ್ಮ. ನಾನು ಯಾವ ಕೆಲಸದಲ್ಲಿದ್ದರೂ ನಿನ್ನೆನ್ಪೇನೆ, ನಿನ್ನನ್ನು ಮರ್ತೋಗೋದಕ್ಕೆ ನನ್ನಿಂದ ಆಗ್ತಾ ಇಲ್ಲ. ನಿನ್ನ ಮೇಲಿರೋ ದ್ವೇಷನ ಸಾಯಿಸ್ಕೊಳ್ಳೋದು ಅದಕ್ಕಿಂತ ಕಷ್ಟ. ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ ಅವನಿ. ನಿನ್ನ ಎದುರುಗಡೆ ಬಂದು ಅದನ್ನು ಕಮ್ಮಿ ಮಾಡಬೇಕು. ಲೇ ಬೇಗ ನಡೆಯೋ, ವ್ರತ ಆಗೋಯ್ತು ಅಂತಂದ್ರೆ ಜನ ಎಲ್ಲ ಹೊರಟೋಗ್ತಾರೆ. ವ್ರತ ಪೂರ್ತಿ ಆಯಿತು. ವ್ರತ ಮಾಡಿದ್ರೆಲ್ಲ ಮನಸ್ಸಿನಲ್ಲಿ ಕೋರಿಕೆಗಳನ್ನ ಕೇಳಿಕೊಂಡು ಅಮ್ಮನವರ ಕೈಯಿಂದ ಬಾಗ್ನಾನ ತಗೋಬೇಕು ಅಂತ ಮನವಿ ಮಾಡ್ತಾ ಇದ್ದೀನಿ. ಎದ್ದೇಳಿ ಅಮ್ಮ. ಮದ್ವೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ತುಂಬಾ ಜನ ಇದ್ರು ಕೂಡ ಜಾತಕ ಸರಿ ಹೊಂದೋ ಹುಡುಗಿ ಮಾತ್ರ ಸಿಕ್ತಿಲ್ಲ. ಅವ್ರು ಸಿಕ್ಕಿರೋದು ನನ್ನ ಅದೃಷ್ಟ. ನನ್ನಿಂದ ಅವ್ರಿಗೆ ಯಾವ ತೊಂದ್ರೆನೂ ಆಗ್ಬಾರ್ದು. ಎಲ್ರೂ ನಮ್ಮ ಮದ್ವೆನ ಒಪ್ಕೊಂಡು ನಮ್ಮಿಬ್ರನ್ನ ಮನೆ ಒಳಗೆ ಆಹ್ವಾನಿಸ್ಬೇಕು. ಅತ್ತೆ ಎಷ್ಟೇ ಕೋರಿಕೆನ ಕೋರ್ಕೊಂಡ್ರು, ಎಷ್ಟೇ ವ್ರತ ಯಾಗ ಯಜ್ಞ ಮಾಡಿಸಿದ್ರು, ಜಾತಕ ಸರಿ ಹೊಂದೋ ಸೊಸೆ ನಮ್ಮನೆ ಕಾಲಿಡಬಾರ್ದು. ಹಾಗಾಯ್ತು ಅಂದ್ರೆ ನನ್ ಮಗಳಿಗೆ ಅನ್ಯಾಯ ಆಗೋಗುತ್ತೆ. ಶ್ರೀಕರ್ನ ಮತ್ತೆ ಕಾವ್ಯನ ಒಂದು ಮಾಡು ತಾಯಿ. ಶ್ರೀಕರ್ ಮಾವನ್ನ ಮದ್ವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನನ್ನ ಜೀವನ ವ್ಯರ್ಥ. ನಾನು ಶ್ರೀಕರ್ ಮಾವನಿಗೋಸ್ಕರನೇ ಹುಟ್ಟಿದ್ದೀನಿ. ನಮ್ಮ ಮದ್ವೆ ಆಗೋ ಹಾಗೆ ಆಶೀರ್ವಾದ ಮಾಡು ತಾಯಿ. ಇನ್ನು ಎಷ್ಟು ಕಾಲ ತಾಯಿ ನನಗೆ ಪರೀಕ್ಷೆ? ಕೊನೆಗೆ ಈ ಮನೆಯವ್ರ ಮುಂದೆ ನನ್ನಾಗೆ ಪಾಟ್ಲಾಗೋಗ್ತಿದ್ದೀನಿ, ಹೀಯಾಳಿಸ್ತಿದ್ದಾರೆ. ಆದಷ್ಟು ಬೇಗ ನಮ್ಮ ಮನೆ ದೀಪ ಹಚ್ಚು, ಚಿಕ್ಕ ಸೊಸೆನ ಕಳಿಸು ತಾಯಿ.
ಯಾಕಮ್ಮ ಬಂದಿದ್ದು? ಇವತ್ತು ಒಳ್ಳೆ ದಿನ ಅಂತ ಅಮ್ಮನೂರಿಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ನಡಿ. ಬಾಗ್ನಾನ ತಗೊಳ್ಳೋದಕ್ಕೆ ಎಲ್ಲರೂ ಲೈನಲ್ಲಿ ಬನ್ನಿ. ನೀವು ಕೊಡಿಮ್ಮ. ಬಾಮೈದ, ಹೆಂಗ್ಸುರೆಲ್ರು ಒಡವೆ ರೇಷ್ಮೆ ಸೀರೆಯಲ್ಲಿ ಲಕ್ಷ್ಮೀ ದೇವಿ ಹಾಗೆ ಹೊಳಿತಾ ಇದ್ದಾರೆ ಅಲ್ವಾ? ಇವ್ರು ಹೀಗೆ ಹೊಳಿತಾ ಇರೋದ್ರ ಹಿಂದೆ ಗಂಡಸರು ಎಷ್ಟು ಕಷ್ಟ ಅನುಭವಿಸಿ ಬಿಲಬಿಲ ಒದ್ದಾಡಿದಾರೋ. ಯಾಕೆ? ಇದಕ್ಕೋಸ್ಕರ ಖರ್ಚು ಮಾಡಿರ್ತಾರಲ್ವಾ? ಎಷ್ಟು ದುಡ್ಡು ವೇಸ್ಟು ಭಾವ. ನಿನಗೆ ಯಾವಾಗ್ಲೂ ದುಡ್ಡಿನ ವಿಷಯನೇನಾ? ಅತ್ತೆ ಕೋರ್ಕೊಂಡಿರೋ ಸೊಸೆ ಬರಬಾರ್ದು ಅಂತ ಸರಿಯಾಗಿ ಕೇಳ್ಕೊಂಡ್ರ? ನನಗಿರೋ ಒಂದೇ ಒಂದು ಕೋರಿಕೆ ಅದೇ ತಾನೆ. ಅವಳು ಯಾರು ಅಂತ ಕೇಳಿದ್ದಕ್ಕೆ ಅತ್ತೆ ಅನಾವಶ್ಯಕವಾಗಿ ನಮ್ಮೇಲೆ ಸೀರಿಯಸ್ ಆದ್ರು. ಅವಳನ್ನೇ ಕೇಳಿ ತಿಳ್ಕೊಳ್ಳೋಣ. ಅದ್ಗೆ ಈಗ್ಲೇ ಬರ್ತೀನಿರಿ. ಸುಜಾತ ಈ ಕಡೆನೆ ಬರ್ತಿದ್ದಾಳೆ ಅಂದ್ರೆ ಏನೋ ಒಂದು ಜಗಳ ತೆಗಿತಾಳೆ. ಹಲೋ, ಇಷ್ಟು ದೊಡ್ಡ ಕಟೌಟ್ ನಿಮ್ ಎದುರುಗಡೆ ಬಂದು ನಿಂತಿದ್ದಾರೆ ಅಂದ್ರೆ ಏನೋ ಕೇಳ್ಬೇಕು ಅನ್ಕೊಂಡಿದ್ದಾಳೆ ಅಂತ ಅರ್ಥ. ಹಾಗ ಹೊರಟೋದ್ರೆ ಹೇಗೆ? ಏನ್ ಬೇಕು ನಿಮ್ಗೆ? ನಾನ್ ಕೇಳಿದ್ದಕ್ಕೆ ನೀವ್ ಸರಿಯಾಗಿ ಉತ್ತರ ಕೊಟ್ರೆ ನಿಮ್ ಹಿಂದೆ ನಾನ್ ಇರ್ತೀನಿ. ನಿಮ್ಗೇನಾದ್ರೂ ಅಗತ್ಯ ಇದ್ರೆ ನಾನ್ ನೋಡ್ಕೋತೀನಿ. ನಾನ್ ಒಳಗಡೆ ಹೋಗ್ಬೇಕು. ಏನ್ ಕೇಳ್ಬೇಕ ಅನ್ಕೊಂಡಿದ್ರು ಬೇಗ ಕೇಳಿ. ಸಿಟಿಲಿ ವೇದವತಿ ಅವರು ಪ್ರಸಾದ್ ಅವ್ರನ್ನ ಗೊತ್ತಿಲ್ಲ ಅನ್ನೋರೇ ಇಲ್ಲ. ಪರಿಚಯ ಇಲ್ದೇ ಇರೋರು ಕೂಡ ಇಲ್ಲ. ಲಾವಣ್ಯ ಹೇಗಾದ್ರೂ ನಿಜ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾಳೆ. ಸುಜಾತ ಏನಾದ್ರೂ ಹೇಳ್ಬಿಡ್ತಾಳ? ವೇದವತಿಯವರು ಪ್ರಸಾದ್ ಅವರು ನಿಮ್ಗೆ ಹೇಗ್ ಗೊತ್ತು? ನಿಮ್ಮನ್ ನೋಡ್ತಾ ಇದ್ರೆ ಸಾಧಾರಣವಾಗಿರೋರ್ ತರ ಕಾಣಿಸ್ತಿದ್ದೀರಾ. ಅಂಥ ದೊಡ್ಡವ್ರ ಜೊತೆ ಪರಿಚಯ ಹೇಗಾಯ್ತು?
ನೋಡಿ, ನೀವ್ ಯಾರ ಬಗ್ಗೆನೂ ಭಯ ಪಟ್ಕೋಬೇಡಿ, ನಾನ್ ನೋಡ್ಕೋತೀನಿ, ಹೇಳಿ. ಏನ್ ಹಾಗ್ ನೋಡ್ತಿದ್ದೀರಾ ಹೇಳಿ? ಅಂತ ಹೆಸರಿರೋರು ನನ್ಗ್ಯಾರು ಗೊತ್ತಿಲ್ಲ. ಅಬ್ಬಾ, ನಾನ್ ನಿಮ್ ಕಣ್ಣಿಗೆ ಅಷ್ಟು ಅಮಾಯಕಿಯ ಕಾಣಿಸ್ತಿದ್ದೀನ? ನನ್ ಕಣ್ಣಾರೆ ನೋಡಿರೋದು, ಕಿವಿಯಾರೆ ಕೇಳಿರೋದು ಅಂಥದ್ದೇನಾದ್ರೂ ನಡೆದಿದ್ರೆ ಮಾತ್ರ ನಾನೊಬ್ಬ ವ್ಯಕ್ತಿನ ನಿಲ್ಸಿ ಮಾತಾಡಿಸ್ತೀನಿ. ನೋಡಿ, ನೀ ವೇದವತಿಯವರು ಪ್ರಸಾದ್ ಅವ್ರ ಹತ್ರ ಮಾತಾಡಿರೋದನ್ನ ಈ ಕಣ್ಣಾರೆ ನಾನೇ ನೋಡಿದ್ದೀನಿ. ಅವರನ್ನ ಹೆದರ್ಸೋ ಹಾಗೆ ನೀವ್ ಮಾತಾಡ್ತಿದ್ರಿ. ಅಷ್ಟು ಧೈರ್ಯ ಮಾಡಿದಿರಾ ಅಂದ್ರೆ ಅವ್ರ ಬಲಹೀನತೆ ಏನೋ ನಿಮಗ್ ಗೊತ್ತು ಅಂತ ನನಗ್ ಅನುಮಾನ. ಅದೇನು ಅಂತ ಗೊತ್ತಾಗ್ಬೇಕು. ವೇದ, ಏನಾಯ್ತು? ಯಾಕೆ ಅಷ್ಟು ಟೆನ್ಷನ್ ಮಾಡ್ಕೋತಿದೀಯ? ಹೇಳ್ತೀರಾ ಇಲ್ವಾ? ಇಷ್ಟೆಲ್ಲ ಕೇಳ್ತಿದ್ದೀರಲ್ವಾ, ಅಷ್ಟಕ್ಕೂ ನೀವ್ಯಾರು? ಆ ಮನೆಗೆ ದೊಡ್ಡ ಸೊಸೆ. ನೋಡಿ, ಇವಾಗಾದ್ರೂ ಮರ್ಯಾದೆಯಿಂದ ಹೇಳಿ. ಒಂದ್ ಕೆಲ್ಸ ಮಾಡು. ಏನು? ಈಗ್ಲೇ ನಿಮ್ ಮತ್ತೆ ಮಾವನ ಹತ್ರ ಹೋಗಿ, ನಿನ್ ಸ್ಥಾನಕ್ಕೆ ಸರಿಹೊಂದು ಅಂತ ಒಂದ್ ಹೆಂಗ್ಸು ನಡು ರೋಡ್ ಮೇಲೆ ಯಾಕ್ ಬೈತಿದ್ಲು, ಯಾವ ವಿಷನ್ ಕೇಳ್ತಿದ್ಲು ಅಂತ ನೀನೇ ಕೇಳು. ನಿನ್ ಪ್ರಶ್ನೆ ಉತ್ತರ ನಿಮ್ ಮತ್ತೆ ಮಾವನೇ ಕೊಡ್ತಾರೆ. ನೀವೇ ಹೇಳ್ಬೋದಲ್ವಾ, ನೀನೇ ಹೋಗಿ ಕೇಳ್ಬೋದಲ್ವಾ? ಅದು ಬೇರೆ ವಿಷಯ, ನನಗದು ಅವಶ್ಯಕತೆ ಇಲ್ದಿರೋ ವಿಷಯ. ಅದಕ್ಕೆ ನನ್ನಿಂದ ನಿನ್ಗ್ ಯಾವ ಉತ್ತರನೂ ಸಿಗಲ್ಲ. ಹೋಗಿ ಅವರನ್ನೇ ಕೇಳು. ನಿಂತ್ಕೊಳ್ಳಿ. ಆ ಕಡೆ ಅತ್ತೇನು ಹೇಳ್ತಿಲ್ಲ, ಈ ಕಡೆ ಇವಳು ಹೇಳ್ತಿಲ್ಲ, ಇವರಿಬ್ರು ಮಧ್ಯೆ ಏನೋ ಒಂದ್ ರಿಲೇಷನ್ ಇದೆ, ಅದೇನು ಅಂತ ತಿಳ್ಕೋಬೇಕು.